ಸಚಿವರು ಧಮಕಿ ಹಾಕ್ತಾರೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳಿಗೆ, ನಿಮ್ಮ ಪಕ್ಷದ ಕಾರ್ಯಕರ್ತರು? ಇಲ್ಲಿ ಅಷ್ಟೇ ಅಲ್ಲ, ಯಲಹಂಕದಲ್ಲೂ ಇದು ಬೆಳಗ್ಗೆ ಹೋಗಿದ್ದೆ, ಅಲ್ಲೂ ಸಹ ಕಾರ್ಯಕರ್ತರು ಅದನ್ನು ಹೇಳ್ತಾರೆ. ಕೆಲವು ಅಧಿಕಾರಿಗಳ ಮುಖಾಂತರ ತೊಂದರೆ ಕೊಡ್ತಕ್ಕಂಥ ಕಿರುಕುಳ ಮತ್ತೆ ಕಾರ್ಯಕರ್ತರುಗಳ ಮೇಲೆ ಧಮಕಿ ಹಾಕಿ. ಅದು ಈಗ ಚುನಾವಣೆ ಬಂದ್ಮೇಲೆ ಹಿಂಗೆ ಮಾಡ್ತಾ ಇರೋದಂತೆ, ಈಗ ಜಾಸ್ತಿ ಆಗಿದೆ. ಓಕೆ, ಕೆಲವರು ನಮ್ಮ ಪಕ್ಷಕ್ಕೆ ಬೇಸತ್ತು ಬರ್ತಕ್ಕಂಥವ್ರನ್ನ ಪೊಲೀಸ್ ಅಧಿಕಾರಿಗಳನ್ನೇ ಕಳಿಸಿ, ಪೊಲೀಸ್ ಅಧಿಕಾರಿಗಳನ್ನು ಅವರ ಮಧ್ಯಸ್ಥಿಕೆಯಲ್ಲಿ ಎದುರಿಸಿ ಪುನಃ ಮತ್ತೆ ಅವ್ರ ಪಕ್ಷಕ್ಕೆ ಇವತ್ತು ಮತ್ತೆ ಬಲವಂತವಾಗಿ ಇಳಿತಕ್ಕಂಥದ್ದು ನಡೀತಾ ಇದೆ. ಆ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ, ಇನ್ನು ಒಂದು ತಿಂಗಳಷ್ಟೇ ನಿಮ್ಮ ಲೈಫು, ಅಧಿಕಾರಿಗಳು ಕಾನೂನಿನ ಪ್ರಕಾರ ಕೆಲಸ ಮಾಡಬೇಕು. ಇವತ್ತು ಈಗಾಗಲೇ ಚುನಾವಣೆ ಘೋಷಣೆ ಆಗಿರೋದ್ರಿಂದ ನೀವು ಇನ್ನೂ ಶಾಸಕರುಗಳಿಗೋ ಮಂತ್ರಿಗಳಿಗೋ ಅಡಿಯಾಳಾಗಿ ಕೆಲಸ ಮಾಡೋದಾದರೆ ತಕ್ಕ ಪ್ರಾಯಶ್ಚಿತ ಮುಂದಿನ ಜೂನ್ ತಿಂಗಳ ಮೇಲೆ ಪ್ರಾರಂಭ ಆಗುತ್ತೆ. ಅದರಿಂದ ಎಚ್ಚರಿಸ್ತಾ ಇದ್ದೇನೆ, ಯಾರಿಗೂ ಫೇವರ್ ಮಾಡೋದಲ್ಲ. ನೀವು ನಾಡಿನ ಜನತೆಯ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳೋರು, ನಾಡಿನ ಜನತೆಯ ರಕ್ಷಣೆ ಮಾಡಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಯಾವನೋ ಮಂತ್ರಿ ಹೇಳ್ತಾನೆ ಅಂತೇಳಿ ಮಂತ್ರಿಯ ಒಂದು ಮೂಗಿನೇರಿ ಕೆಲಸ ಮಾಡೋದಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಹಿಂದಿನ ಕುಮಾರಸ್ವಾಮಿ ಅಲ್ಲ ಅಂತ ನೀವು ಆಗಲೇ ಹೇಳ್ತೀರಿ, ಹೇಳಿದ್ದು ಅದಕ್ಕೋಸ್ಕರ. ನಾನು ಕಳೆದ ಎರಡು ಬಾರಿಯ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದೇನೆ, ಈಗ ಕೆಲವು ಬದಲಾವಣೆ ತರಬೇಕಾಗ್ಬೋದು ಅಂತಕ್ಕಂಥ ಹೇಳಲಿಕ್ಕೆ ಕಾರಣ ಈ ರೀತಿಯ ಒಂದು ಅಧಿಕಾರಿಗಳ ದುರ್ವರ್ತನೆ ಏನಿದೆ, ಇದಕ್ಕೆ ನಾನು ಮುಂದೆ ಇವರ ಪ್ರಾಯಶ್ಚಿತವನ್ನು ಇವತ್ತು ಪಡೀತಕ್ಕಂಥದ್ದಕ್ಕೆ ಕೆಲವು ತೀರ್ಮಾನ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ಎಚ್ಚರಿಕೆ ಕೊಟ್ಟಿದ್ದೆ ಸರ್.